funcționează. Dacă te arăt. Thank you. Super agata. Pradedina tinbeka anta. Hauda tinna tinna. ನಾನು ಸ್ವಲ್ಪ ರೈಸ್ ಬಾತ್ ಕೂಡ ಮಾಡ್ತಾ ಇದ್ದೀನಿ. ತರಕಾರಿ ಎಲ್ಲ ಬೇಯ್ತಾ ಇದೆ, ಅದು ಕೂಡ ರೆಡಿ ಆಗುತ್ತೆ. ಆ ಕಡೆ ಸೈಡ್ಗೆ ಚೆನ್ನಾಗಿ ನನ್ನ ಮಗ ಹೆಲ್ಪ್ ಮಾಡ್ತಾವನೆ ಬೆಡ್ ರೋಸ್ಟ್ ಮಾಡೋಕ್ಕೆಲ್ಲ. ತರಕಾರಿ ಹಂಗೆಲ್ಲ ನಾನಿಬ್ರು ಸೇರ್ಕೊಂಡು ಮಾಡ್ತಾ ಇದೀವಿ ಬೆಡ್ ರೋಸ್ಟ್. ಯಾವ ರೀತಿ ಸಿಂಪಲ್ ಕಟ್ಟೆ ಆಗಿಲ್ಲ ಟಿಎಸ್ಕಿದೆ ಕ್ಯಾಪ್ಸಿಕಮ್ ಇದೆ ಪುಟ್ಟ ಒಂಥರ ಐತೆ. ಇನ್ನು ಸ್ವಲ್ಪ ದಾಸ್ತಿ ಕ್ಯಾಪ್ಸಿಕಮ್ ತಿನ್ಬೇಕು ಚೆನ್ನಾಗಿ. ಆದರೆ ಇಲ್ಲಿ ಟೈಟ್ ಸೈಡಲ್ಲಿ ಕ್ಯಾರೆಟ್ ಎಲ್ಲ ತೊಳ್ಕೊಂಬಂದ್ಬಿಡ್ತೀನಿ ನಾನು. ಒಂದು ಕಟ್ ಮಾಡ್ತೀನಿ ಬಿಡಮ್ಮ. ಒಂದು ಕಟ್ ಮಾಡ್ತೀನಿ. ಚೂರು ಬಿಡ್ತಾವನ ಇದು ನೀರು ಸೌತ ಐತಿ ಕೈ ತೊಳ್ದು ನೀರೆಲ್ಲ ಇದು ಕರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ನೀನೇ ಕಟ್ ಮಾಡು ಅಂತ ಕಟ್ ಮಾಡ್ತೀನಿ. ಒಂದು ಪ್ಲ್ಯಾನ್ ಐತೆ ಹೋಗಿ ಕಟ್ ಮಾಡ್ತಾನೆ ಹೋಗಿದ್ದರಿಂದ. ಚಾಕುನೇ ಬಂದಾಗ್ತೈತೆ. ನೀನು ಯಾವ ಕಡೆ ಇಟ್ಕೊಂಡಿದ್ಯಾ ಚಾಕು? ಓಕೆ 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 ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಅದ ಬೆಂಡಾಗ್ತೈತೆ. ನಮ್ಮ ಅಕ್ಕ ಫೋರ್ಸ್ ಕರೆಕ್ಟಾಗಿ ಐತಿತ್ತ ನೋಡಲಿ. ಹಾಗೆಲ್ಲ ರೆಡಿ ಮಾಡಿದೆ ಫ್ರೆಂಡ್ಸ್ ನಾನು ನನ್ನ ಮಗ. ಮೊದಲಿಗೆ ಸ್ವಲ್ಪ ಒಂದು 4 ಸ್ಪೂನ್ ಎಣ್ಣೆ, ಶುಂಠಿ ಮತ್ತು ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿರೋಂಥದ್ದು ಮತ್ತು ಆನಿಯನ್ನು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿದೆ. ನಂತರ ನಾನು ಕ್ಯಾಬೇಜು ಮತ್ತು ನೋಡಿಲ್ಲಿ ಕ್ಯಾಪ್ಸಿಕಮ್ಮು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಿಂದು ನಂತರ ನಾನು ಕ್ಯಾರೆಟ್ ಕೂಡ ಹಾಕ್ತಿದ್ದೀನಿ ತುರಿದಿರೋಂಥದ್ದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದ್ರಲ್ಲಿ ನೀರೇನು ಹಾಕ್ಬೇಡಿ, ನಮಗೆ ಸ್ವಲ್ಪ ಒಂಚೂರು ಡ್ರೈ ಆದರೆ ಸಾಕು. ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಮೆತ್ತಗಾದ್ರೆ ಸಾಕು. ಮತ್ತು ನಾನು ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ, ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹಂಗೆ ಫ್ರೈ ಮಾಡ್ಕೊಳ್ಳೋಣ. ನೀರೇನು ಹಾಕೋಕೆ ಹೋಗ್ಬಿಡಿ. ನಂತರ ಸ್ವಲ್ಪ ಅರಿಶಿನದ ಪುಡಿ, ನಂತರ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಹಚ್ಚ ಖಾರದ ಪುಡಿ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವೆಲ್ಲ ತೆಗ್ದಿಲ್ಲ ಅಕ್ಕಮ್ಮ. ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಮೀಡಿಯಂ ಫ್ಲೇವರಲ್ಲೇ ಬೇಯಿಸ್ಕೊಳ್ಳಿ, ಬೇಗ ಬೇಗ ಆಗುತ್ತೆ. ನೋಡಿ ನಮಗಿನ್ನೇನೋ ರೆಡಿ ಆಗ್ತಾ ಬಂತು ನೋಡಿ. ಆಯಿತು, ರೆಡಿ ಆಯಿತು.
ನಮಗೆ ಇನ್ನೊಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಕಟ್ ಮಾಡಿರೋದಂತನನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಸ್ಯಾಂಡ್ವಿಚ್ ಪಲ್ಯ ರೆಡಿಯಾಗುತ್ತೆ ಬೆಡ್ ರೋಸ್ಟ್ಗೆ. ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮಕ್ಕಳಿಗಂತೂ. ತರಕಾರಿ ತಿಂತಿರೋರ್ಗಳು ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ನನ್ನ ಮಗ ಬಂದವನೆ, ನೋಡಿ ಎಷ್ಟು ಇದು ಮಾಡ್ಕೊಂಡಿದ್ದೀವಿ ಎಲ್ಲ. ಬ್ರೆಡ್ ರೋಸ್ಟ್ ಮಾಡ್ಕೊತ ಇದ್ದೀವಿ ಇದು ಸ್ಯಾಂಡ್ವಿಚ್ ಮಾಡೋಕ್ಕೆ. ನಾನೇ ಮಾಡ್ತೀನಿ ಅಂತ ನಾನು. ನೋಡಿ ಇವಾಗ ರೋಸ್ಟ್ ಆಯಿತು, ಅದ್ರ ಮೇಲೆ ನಾವು ಮಾಡಿರೋಂಥದ್ದು ರೋಸ್ಟ್ ಹಾಕಿದ್ರೆ ನಮಗೆ ರೆಡಿಯಾಗುತ್ತೆ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಾಗುತ್ತಂತೆ. ನೀವೇ ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀರಾ. ನೆಕ್ಸ್ಟ್ ನಾನು ನೋಡಿ ಇದು ನಮ್ಮ ಮನೆಯವ್ರಿಗೆ ಕೇಳಿದ್ರು, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಇವಾಗ ಬೇಬಿಕಾರ್ನ್ ಪೆಪ್ಪರ್ ಡ್ರೈ ನಾನು ತೋರಿಸ್ಕೊಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ನಂತರ ನಾನು 1 ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1-2 ಸ್ಪೂನಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಿಕ್ಸ್ ಮಾಡಿ ನೀರು ಜಾಸ್ತಿ ಹಾಕ್ಬಿಟ್ಟು 1-2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ಬರುತ್ತೆ. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. 2 ಸ್ಪೂನ್ ಮಾತ್ರ ನೀರು ಹಾಕಿದ್ದೀನಿ ಅಷ್ಟೇ ನಾನು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ. ನಂತರ ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತೀನಿ. ನೋಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ನಾನು ಇವಾಗ ಮಾಡಿದ ಕೂಡ ಆಯಿತು. ನೋಡಿ ಈ ಥರ ಮಾಡಿದ್ದೀನಿ. ನಂತರ ನಾನು ಅದೇ ಬಾಂಡ್ಲಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ 1 ಈರುಳ್ಳಿ ಮತ್ತು 1 ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು. ಒಂದ್ಸತಿ ಮಾಡಿ ನೋಡಿ. 1 ಟೊಮೆಟೊ ಹಾಕಿದ್ದೀನಿ. ಸಾಸ್ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು ನೀವು. ಕೊನೆಯಲ್ಲಿ ಹಾಕೋಬೇಕು ಸಾಸ್ ಇದ್ದರೆ. ನಾನು ಟೊಮೆಟೊ 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಂತರ ನಾನು ಕ್ಯಾಬೇಜು ನಾನು ಸ್ಯಾಂಡ್ವಿಚ್ ತಂದಿರೋದಿತ್ತು ಅದನ್ನು ನಾನು ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇದಕ್ಕೆ ಹಾಕ್ಬಿಟ್ಟೆ ನಾನು. ಸ್ವಲ್ಪ ಕಟ್ ಮಾಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇದು ಆಪ್ಷನಲ್ಲ, ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಂಗೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾವು ಸ್ವಲ್ಪ ಕ್ಯಾಬೇಜ್ ಹಾಕ್ಕೊಂಡಿದ್ದೀವಿ, ಇದು ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಅವಾಯ್ಡ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇದಕ್ಕೆ. ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ ಸ್ವಲ್ಪ 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ, ಮತ್ತು 1 ಸ್ಪೂನಷ್ಟು ನಾನು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಂತರ ನಾನು ಕಾರ್ನ್ಫ್ಲವರು 2 ಸ್ಪೂನ್ಗೆ 1/4 ಸ್ಪೂನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ತಾರಂಥ ಈರುಳ್ಳಿಗೆ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಚಿಡಿಯಲ್ಲಿ ತುಂಬ ಬಿಸಿ ಬಿಸಿ ಸಖತ್ತಾಗಿರುತ್ತೆ, ಖಾರ ಸ್ಪೈಸಿ ಸೂಪರಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದು. ನೋಡಿ 1-2 ಸ್ಪೂನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಆಲ್ರೆಡಿ ಉಪ್ಪೆಲ್ಲ ಹಾಕಿದ್ದೀವಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ರೆಡಿ ಆಗ್ತಾ ಬಂತೀವಿ ಉಜ್ಜು ಕೂಡ. ಇವಾಗ ನಾವು ಡ್ರೀ ಫ್ರೈ ಮಾಡಿರೋಂಥದ್ದು ನೋಡಿ. ನಾನು ಲಾಸ್ಟಲ್ಲಿ ಬೇಬಿ ಕಾರ್ನ್ ಫ್ರೈ ಮಾಡಿರೋದು ಡೀಪ್ ಫ್ರೈ, ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ 1-5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ ತುಂಬ ಚೆನ್ನಾಗಿದೆ, ಬಿಸಿ ಬಿಸಿ ಸಖತ್ತಾಗಿರುತ್ತೆ. ಒಂದು ಇದ್ರ ಜೊತೆಗೆ 1 ಕಪ್ ಕಾಫಿ ಇದ್ರೆ ಸಾಕು, ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ನಮ್ಮನೇಲಿ ಏನೇನು ಮಾಡ್ಸ್ಕೊಂಡು ತಿಂದ್ರಂತೆ, ನಿಮ್ಮನೇಲಿ ಏನೇನು ಮಾಡಿ, ನೀವು ಯಾವ ರೀತಿ ಆಚರಿಸ್ತಿದ್ದೀರಿ ಅಂದ್ಬಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್. ಹಾಗೆ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡೋರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ್ರೆ ನೀವೇನೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವು ಈಸಿಯಾಗಿ ನೋಡ್ಕೋಬೋದು. ಓಕೆ ಫ್ರೆಂಡ್ಸ್, ಹೀಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗ ಹಿಂಗೆ ಹೀಗೆ ಇರಲಿ ಅಂತ
ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ತರಿಸ್ತೀನಿ. ಬಾಯ್ ಫ್ರೆಂಡ್ಸ್.